श्री गुरुभ्यो नमः। गुरु ब्रह्मा गुरु विष्णु गुरु देवो महेश्वरः, गुरु साक्षात् परब्रह्मा तस्मै श्री गुरुवे नमः। कुल कुल कुलवेंदु होडेदाडेदिरय्या, निम्म कुलद नेलेयेनादरू बल्लिरा अंतेळे दासवरेण्यरु सारी होद्रो। जाति हीनन मनेय ज्योतिता हीनवे अंथेले तिलिस कोट्ठोद्रो। साकष्ट जन भूमि मेगे जनिसिरुवंतह महापुरुषरो समाजदोळगिंद जातीयतेन्न होगलाडिसि निजवाद धर्म यावुदु ನಿಜವಾದ ಸತ್ಕಾರ್ಯ ಯಾವುದು ಅನ್ನೋದನ್ನು ತಿಳಿಸಿಕೊಡಕ ಪ್ರಯತ್ನ ಪಟ್ಟರೂ ಸಹ ಈ ಸಮಾಜದೊಳಗಿಂದ ಆ ಜಾತೀಯತೆಯನ್ನು ಹೋಗಲಾಡಿಸಲಕ್ಕ ಆಗಲೇ ಇಲ್ಲ. ಎಷ್ಟು ಸಂತರು ಬಂದರು, ಎಷ್ಟು ಶರಣರು ಬಂದರು, ಎಷ್ಟು ಅವಧೂತರು ಉದಯಿಸಿದರು, ಎಲ್ಲರೂ ಬಂದರೂ ಸಹ ಈ ಸಮಾಜವನ್ನು ತಿದ್ದಲಿಕ್ಕೆ ಯಾರ ಕಡೆಯಿಂದೂ ಆಗಲೇ ಇಲ್ಲ. ಯಾಕಂದ್ರೆ ಎಷ್ಟು ಜನ ನಮ್ಮ ಜನ ಮೂಢ ಅದಾರು ಅಂತಂದ್ರೆ ಇಂದ ಕೇಳ್ತಾರ ಹ್ಞೂ ಅಂತಾರ, ಮತ್ತು ಅವ್ರು ಏನು ಮಾಡ್ಬೇಕು ಅದನ್ನ ಮಾಡ್ತಾರ. ಹೀಗಿರುವಾಗ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಮತ್ತು ಶಿಶುನಾಳದ ಶರೀಪಜ್ಜನವರು ಲೋಕ ಕಲ್ಯಾಣಾರ್ಥವಾಗಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿದ್ರು. ಊರು ಊರಿಗೆ ಸಂಚಾರ ಮಾಡ್ತಿದ್ರು, ತಮ್ಮ ಲೀಲೆಗಳನ್ನು ಅಲ್ಲಿ ತೋರಿಸ್ತಿದ್ರು. ಅವರ ಲೀಲೆಗಳನ್ನು ತೋರಿಸುವ ಉದ್ದೇಶ ಜನರಿಗೆ ಏನಪ್ಪ ಅಂತಂದ್ರೆ ನಿಜವಾದ ಧರ್ಮದ ಅರಿವಾಗಬೇಕು, ಜಾತೀಯತೆ ಅನ್ನೋದು ಹೋಗಲಾಡಿಸಬೇಕು ಅಂಥೇಳಿ ಭಾಳ ಪ್ರಯತ್ನ ಮಾಡೋರು. ನಾಗಲಿಂಗಜ್ಜವರು ವಿಶ್ವಕರ್ಮ ಬ್ರಾಹ್ಮಣರು, ಶರೀಫನವರು ಮುಸಲ್ಮಾನರು. ಆದರೂ ನೋಡ್ರಿ ಅವರ ಸ್ನೇಹ ಪ್ರೀತಿ ನೋಡ್ರಿ, ಬಾಂಧವ್ಯ ನೋಡ್ರಿ ಅವ್ರದ್ದು. ಅವ್ರನ್ನ ನೋಡಿ ನಾವು ತಿಳ್ಕೋಬೇಕು ಧರ್ಮಕ್ಕೆ ಯಾವುದೇ ಜಾತಿ ರೀತಿಗಳ ಕಟ್ಟಲೆಗಳು ಇಲ್ಲ, ನಿಷ್ಕಲ್ಮಶವಾದ ಭಕ್ತಿ ಒಂದೇ ಧರ್ಮಕ್ಕೆ ದಾರಿ ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ರು. ಅವರು ತಮ್ಮ ಲೀಲೆಗಳನ್ನು ಮಾಡೋ ಸಂದರ್ಭದೊಳಗೆ ಸಂಚಾರ ಮಾಡ್ಕೋಂತ ಹೋಗುತ್ತಿದ್ರು. ಆವಾಗ ಕುಂದಗೋಳಕ್ಕೆ ಬರ್ತಾರೆ, ಕುಂದಗೋಳಕ್ಕೆ ಬಂದಾಗ ನೋಡ್ರಿ ಅಲ್ಲಿ ಒಂದು ಘಟನೆ ಆಗ್ತದೆ. ಕುಂದಗೋಳ ಬಹಳ ಶ್ರೇಷ್ಠವಾದಂತಹ ಊರು, ಎಂತೆಂತಹ ಪುರುಷರು ಅಲ್ಲಿ ಜನ್ಮ ತಾಳ್ಯಾರ, ಎಂತೆಂತಹ ಸಾಧನೆಗಳನ್ನು ಮಾಡ್ಯಾರ. ಇಂತಹ ಅದ್ಭುತವಾದಂತಹ ಕುಂದಗೋಳದಾಗ ಒಂದು ಘಟನೆ ಆಯಿತು. ನಾಗಲಿಂಗ ಮಹಾಸ್ವಾಮಿಗಳು ಮತ್ತು ಶರೀಫಜ್ಜನವರು ಆ ರಸ್ತೆಯೊಳಗೆ ನಡ್ಕೊಂತ ಬರೋ ಸಂದರ್ಭದೊಳಗೆ ಕುಂದಗೋಳದೊಳಗೆ ನಾಗಲಿಂಗಜ್ಜವರಿಗೆ ಒಂದು ವಿಚಾರ ಬಂತು. ಅವರು ಶರೀಫನವರಿಗೆ ಹೇಳ್ತಾರೆ, ಅವರಿಬ್ಬರು ನೋಡ್ಬೇಕು ನೋಡ್ರಿ ಭಾಳ ಸ್ನೇಹ ಪ್ರೀತಿ ಇತ್ತು ಅಂಥೇಳಿ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ನಿಮಗೆ. ಭಾಳ ಸಲಿಗೆಯಿಂದ ಮಾತಾಡೋರು ಇಬ್ಬರು, ಅಂಥ ಅದ್ಭುತ ಗೆಳೆಯರವರು. ನಾಗಲಿಂಗಜ್ಜವರು ಶರೀಫಜ್ಜನವರಿಗೆ ಅಂದರು, ಶರೀಫ್ಯಾ, ನಾವ ಈ ಕುಂದಗೋಳದಾಗ ಕಾಲಭೈರವನ ಜಾತ್ರೆ ಮಾಡೋಣ ನಾವು ಅಂಥೇಳಿ. ಆ ಮಾಡೋಣಲ್ಲ, ಮತ್ತು ಅದರೊಳಗೆ ಏನೈತಿ, ಜಾತ್ರೆ ಮಾಡೋಣ ತಗೋ ಅಂಥೇಳಿ ಶರೀಫಜ್ಜನವ್ರು ಅಂದರು. ಅಂದ ಏನಂದ್ರು ಮಾಡುವುದಂತೂ ಆಯಿತು ನಾಗಲಿಂಗ, ಮತ್ತು ಈ ಕುಂದಗೋಳದೊಳಗೆ ಕಾಲಭೈರವನ ಗುಡಿನ ಇಲ್ಲಲ್ಲ, ಮತ್ತು ಹೆಂಗೆ ಮಾಡೋದು ಅಂಥೇಳಿ. ಅವಾಗ ನಾಗಲಿಂಗಜ್ಜವ್ರು ನಗಲಾಕತ್ರು, ಏ ಶರೀಫ್ಯಾ, ನಾನು ಹೇಳಿದ್ದು ಗುಡಿಯೊಳಗೆ ಇರುವಂತಹ ಕಾಲಭೈರವ ಅಲ್ಲೋ, ನಿಜ ಕಾಲಭೈರವ ಅಲ್ಲಿ ಬರ್ಲಾಕತ್ತೈತಿ ನೋಡ್ರಿ ರೋಡ್ ಮ್ಯಾಗ ನೋಡದನಂದ್ರು. ಶರೀಫಜ್ಜನವ್ರು ಅಂದರು, ರೋಡ್ ಮ್ಯಾಗ ಏನು ಬರಾಕತ್ತೈತಿ, ನಾಯಿ ಬರಾಕತ್ತೈತಿ, ಈ ನಾಯಿ ಜಾತ್ರೆ ಮಾಡೋಣ ಅಂತ ಯಾನಿ ಅಂತೇಳಿ
ಹೌದು ನಾಯಿ ಜಾತ್ರೆನ ಮಾಡೋಣ ಅಂದ್ರ ಅವರು. ಯಾಕಂತಂದ್ರ ಕಾಶಿ ಒಳಗ ನಾಯಿಯನ್ನೇ ಕಾಲಭೈರವ ಅಂತ ಹೇಳಿ ಪೂಜಾ ಮಾಡ್ತಾರ. ಕಾಲಭೈರವನ ಜೊತೆ ಯಾವಾಗಲೂ ನಾಯಿ ಒಂದು ಇರ್ತದ, ನೀವು ನೋಡಿರ್ಬೋದು. ಹೀಗಿರುವಾಗ ನಾಗಲಿಂಗಜ್ಜವರು ನಾಯಿನ ಏನಪ್ಪ ಅಂತಂದ್ರೆ ತಗೊಂಡ ದೊಡ್ಡದೊಂದು ಜಾತ್ರೆ ಮಾಡೋಣ್ಲೇ ಶರ್ಪ ಕುಂದಗೋಳದಾಗ ಅಂತೇಳಿ. ಆಯ್ತು ಬಿಡ, ಮತ್ತೆ ನೀ ಹೇಳಿದಂದ ಬಳಕ ಅದೇನು ದೊಡ್ಡ ಮಹಾ ಮಾಡೋನ್ ತಗೋ ಅಂತ ಹೇಳಿ ಅಂದ್ರು. ಆವಾಗ ನಾಗಲಿಂಗಜ್ಜವ್ರು ನೋಡ್ರಿ ಏನು ಮಾಡ್ರಂದ್ರೆ ತಮ್ಮ ಜೋಳಿಗೆಯಾಗಿಂದ ಒಂದು ರೊಟ್ಟಿ ತಗೊಂಡ್ರು. ರೊಟ್ಟಿ ತಗೊಂಡ ನಾಯಿ ಮುಂದೆ ಹಿಡಿದ್ರು, ಕರೆದ್ರ ಅದನ್ನು ಸನ್ನೆ ಮಾಡಿ ಕರೆದ್ರು. ನಾಯಿ ನೋಡ್ರಿ ರೊಟ್ಟಿಯನ್ನು ಕಂಡು ಕೂಡಲೇ ಬಾಲ ಅಳ್ಳಾಡಿಸ್ಕೋತ ಅವ್ರ ಹತ್ತಿಗೆ ಬತ್ತು. ರೊಟ್ಟಿ ತಿನ್ನಕ್ಕೆ ಏನು ಬಾಯಿ ಹಾಕಿತಲ್ಲ, ಹಿಂದಿಂದ ಹೋಗಿ ಶರೀಫಜ್ಜನವರು ಜೋರಂಗಿ ಅದರ ಕುತಿ ಬಾಯಿ ಹಿಡ್ದ ಅದರ ಕೊಳಗೆ ಒಂದು ಹಗ್ಗ ಕಟ್ಟಿಬಿಟ್ರು. ಹಗ್ಗ ಕಟ್ಟಿ ಅದನ್ನು ಜಕ್ಕೊಂಡು ಬಂದರು. ಜಕ್ಕೊಂಡು ಬಂದು ಇಬ್ಬರು ಏನು ಮಾಡಿರತ್ತಂದ್ರೆ ಸ್ವಚ್ಛಂಗೆ ಅದನ್ನು ನೀರಲೆ ತೊಳೆದ್ರು. ದನಗಳಿಗೆ ಹೆಂಗೆ ಮೈ ತೊಳೆದ ಕಾರುಣ್ಯಾಗ ಅದನ್ನು ಬಣ್ಣ ಹಚ್ಚುತ್ತಾರಲ್ಲ, ಹಂಗೆ ಶೃಂಗಾರ ಬಂಗಾರ ಮಾಡಾಕತ್ರು ನಾಯಿಗೆ. ನಾಯಿ ಮಾರಿಗೆ ಏನಪ್ಪ ಅಂತಂದ್ರೆ ಗಂಧ ಹಚ್ಚರು. ನಾಗಲಿಂಗಜ್ಜವರು ಅದ್ರ ಕೊಳ್ಳಾಗ ಒಂದು ಏನಪ್ಪ ಅಂತಂದ್ರೆ ಲಿಂಗ ಕಟ್ಟರು. ಜನಿವಾರವನ್ನು ತೆಗೆದನ ಏನು ಮಾಡಿರು ನಾಯಿಗೆ ಹಾಕಿರು. ಶರೀಫಜ್ಜನವರು ತಮ್ಮ ಹತ್ತಿರ ಇರುವಂತಹ ವಸ್ತ್ರವನ್ನು ಅಂಗವಸ್ತ್ರವನ್ನು ತೆಗೆದ ಅದರ ಬೆಣ್ಣಿಗೆ ಕಟ್ಟರು. ಹೂವು ಒಂದು ಎರಡು ತಗೊಂಡು ಅದನ್ನು ಅಲ್ಲೇದಲ್ಲೇ ಪೋಣಿಸಿದಂಗೆ ಮಾಡಿ ಆ ಹಗ್ಗಕ್ಕೆ ಮತ್ತು ಅದರ ಕುತ್ತಿಗೆಗೆ ಅಲ್ಲೇ ಕಟ್ಟಿಬಿಟ್ರು. ನಡ್ರಲೆ ಊರಾಗ ಜಾತ್ರೆ ಮಾಡೋನು ನಾಯಿದಂಥೇಳಿ ನಾಯಿನ ತಗೊಂಡು ಜಕ್ಕೊಂದು ಏನಪ್ಪ ಅಂತಂದ್ರೆ ಊರಾಗ ತಿರುಗಾಡಕತ್ರು. ಇದು ನೋಡಿದ್ದ ಜನ ಏನು ಮಾಡಿತು ಅಂತಂದ್ರೆ ಗೊತ್ತಿದ್ದವ್ರು ಯಾರಿದ್ರು ಅವರೆಲ್ಲ ಸುಮ್ಮಿದ್ರು. ಇವ್ರ ಬಗ್ಗೆ ಗೊತ್ತಿಲ್ಲದ ಜನ ಏನಿತ್ತು ನೋಡ್ರಿ, ಅವರೆಲ್ಲ ಮಾತಾಡ್ತಿದ್ರು ಇವ್ಯಾವ ಹುಚ್ಚುಗಳು ಇವು, ಊರಾಗ ನಾಯಿ ತೊಗೊಂಡು ಹಿಂಗೆ ಜಕ್ಕೊತ್ತ ಅಡ್ಡಾಡಕತ್ತಾವ ಕುಣ್ಕೊಂತ ಅಂತೇಳಿ ನಗುತ್ತಿದ್ರು. ಅವ್ರ ಮನೆ ಬಾಗಿಲ ಮುಂದೆ ಬಂದ ಕೂಡಲೇ ಬಾಗಲ ಧಡಲ್ ಅಂತೇಳಿ ಹಿಕ್ಕೊಂಡು ಬಿಡ್ತಿದ್ರು. ಆಯ್ತು ನೋಡ್ರಿ, ಊರಾಗ ಸಣ್ಣ ಹುಡುಗರು ಅವು ಇವು ಇರುವ ನೋಡ್ರಿ, ಇಂಥದ್ದು ಏನ್ರಿ ವಿಚಿತ್ರ ನಡ್ಯಾಕತ್ತಂದ್ರೆ ಕೂಗು ಹೊಡ್ಕೋತ ಅವು ಹಿಂದೆ ಬೆನ್ನು ಹತ್ತಿದ್ದು. ಅಲ್ಲಿ ಹಂಗೆ ಆಯಿತು, ಎಲ್ಲ ಓಣ್ಯಾನ ಹುಡುಗರು ಅವ್ರು ಇವರೆಲ್ಲ ಬಂದರು. ಬಂದ ನಾಯಿ ಹಿಂದೆ ಬೆನ್ನು ಹತ್ಕೋತ ಕೂಗು ಹೊಡ್ಕೋತ ಜಿಕ್ಕೋಂತ ಹಾಡ ಹಾಡ್ಕೋತ ಹೊಂಟುಬಿಟ್ರು. ನಾಗಲಿಂಗಜ್ಜವರು ಮೈ ಮರೆತ ಆ ನಾಯಿ ಮುಂದೆ ಕುಣ್ಯಾಕತ್ತು ಬಿಟ್ರು. ಶರೀಫಜ್ಜನವರು ನಾಯಿ ಹಗ್ಗ ಹಿಡ್ಕೊಂಡ ಅವರು ನಾಯಿ ಹಿಂದೆ ಕುಣ್ಯಾಕತ್ತು ಬಿಟ್ರು. ನಾಯಿ ನೋಡ್ರಿ ಮೊದಲ ನಾಯಿ ಅದು ತಬ್ಬಿಬ್ಬಾಗಿ ಇವ್ರು ಏನೆಲ್ಲ ಹಿಂಗೆ ಮಾಡಕತ್ತಾರ ಅಂತಂದಂಗೆ ಅದು ಮಿಕ್ಕಿ 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 ಮಂದಿ ಮಾರಿ ನೋಡ್ತಿತ್ತು, ಹಂಗೆ ಒಂಜರ ಒದರಿದಂಗೆ ಮಾಡ್ತಿತ್ತು. ಬ್ಯಾಡ ಬ್ಯಾಡ ಅಂದ್ರೂ ಇವರು ಜಕ್ಕೊಂಡು ಹಂಗೆ ಹೋಗೋರು. ಬೀದಿ 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 ಎಲ್ಲ ಸುತ್ತಾಕತ್ತರು. ಕಾಲಭೈರವನಿಗೆ ಜೈ, ಕಾಲಭೈರವನಿಗೆ ಜೈ ಅಂತೇಳಿ ಕೂಗಾಕತ್ತರು. ಹುಡುಗರೆಲ್ಲ ಓ ಓ ಅಂತೇಳಿ ಹಿಂದೆ ಕೂಗಾಕತ್ತು ಬಿಟ್ಟು ಸುತ್ತಾಡ್ಕೋಂತ ಸುತ್ತಾಡ್ಕೋಂತ ಆ ಊರ ಗೌಡನ ಮನೆ ಮುಂದೆ ಬಂತು. ಊರ ಗೌಡ ಭೀಮನಗೌಡ ಮಗ ಸೋಮನಗೌಡ. ಭೀಮನಗೌಡ ಮನೆಯಾಗಿರಲಿಲ್ಲ, ಸೋಮನಗೌಡ ಏನು ಮಾಡಿಬಿಟ್ಟ ಅಂತಂದ್ರೆ ಇನ್ನೂ ತರುಣ. ಇದನ್ನು ನೋಡಿ ಏ ನಿಲ್ರಲೇ ಇಲ್ಲಿ ಯಾರು ನೀವು ಅಂದ. ನಾವ್ಯಾರಾದ್ರೆ ನಿನಗೇನು, ನಾವು ಜಾತ್ರೆ ಮಾಡೋರು, ಕಾಲಭೈರವನ ಜಾತ್ರೆ, ಬೇಕಾದ್ರೆ ನೀನು ಈ ಜಾತ್ರೆ ಆಗಿ ಬಂದು ಸೇರ್ಕೊ ಅಂದ್ರೆ ಅವರು. ಏನೋ ಏನು ಮಾತಾಡ್ಲಾತೀರಿ, ನಾವು ಊರು ಗೌಡ್ರದ್ದೀವಿ, ನಾಮ ಹಾಕಿರಿ, ಕೊಳ್ಳಾಗ ಲಿಂಗ ಕಟ್ಟೇರಿ, ಜನಿವಾರ ಹಾಕಿರಿ, ಎಲ್ಲ ಧರ್ಮಕ್ಕೆ ಅಪಪ್ರಚಾರ ಮಾಡಿಬಿಟ್ಟಿರಲ್ಲೋ ನೀವು, ಲಿಂಗ ಕಟ್ಟಿ ಶೈವರಿಗೆ ಅಪಪ್ರಚಾರ ಮಾಡಿಬಿಟ್ರಿ, ಅವಮಾನ ಮಾಡಿಬಿಟ್ರಿ, ಜನಿವಾರ ಹಾಕಿ ಬ್ರಾಹ್ಮಣರಿಗೆ ಅವಮಾನ ಮಾಡಿಬಿಟ್ರಿ, ನೀವು ಈ ಊರನ್ನು ಹಾಳು ಮಾಡಕ್ಕೆ ಬಂದಿರಿ, ನೀವು ಯಾರದಿರಲಿ ನೀವು ಅಂಥೇಳಿ ಬೇಯಾಕತ್ಬಿಟ್ಟ ಸೋಮನಗೌಡ. ಆವಾಗ ನೋಡ್ರಿ ಶರೀಫಜ್ಜನವ್ರು ಅಂದರು, ನನಗೇನೂ ಗೊತ್ತಿಲ್ಲರಿ ಗೌಡ್ರೆ, ನನಗೇನೇನೋ ಗೊತ್ತಿಲ್ಲ, ನಾ ಸುಮ್ ಬರಾಕತ್ತಿದ್ನಿ, ನಾಗಲಿಂಗ ನೋಡ್ರಿ ಇಂಥದ್ದೆಲ್ಲ ಮಾಡೋಣ ಇವ ಹೇಳ್ಕೊಟ್ಟಾನು ಅಂಥೇಳಿ
ಶರೀಫಜ್ಜನವ್ರು ನೋಡ್ರಿ ಬಹಳ ಮಾರ್ಮಿಕವಾಗಿ ಅಂದ ಜರ್ಕೊಂಡ್ಬಿಟ್ರು. ಅವಾಗ ನಾಗಲಿಂಗಜ್ಜವರು ಹೇಳಬೇಕೆಂದ್ರೆ ಅವ್ರ ಬಗ್ಗೆ, ಅವರು ಮೊದಲ ಕ್ರೋಧಾಗ್ನಿಯನ್ನು ಕಣ್ಣಿನೊಳಗೆ ತುಂಬಿಕೊಂಡಿರೋರು ಕಾಳಿಯ ಅವತಾರ ಅವರು. ಅವರಿಗೆ ಎದುರಾಗಿ ನಿಂತವರೇ ಈ ಭೂಮಿ ಮ್ಯಾಗೆ ಯಾರಿಲ್ಲ ಅನಿಸ್ತದೆ. ಯಾಕಂದ್ರೆ ಅಂತಹ ಕ್ರೋಧಾಗ್ನಿಯನ್ನು ಕಣ್ಣಿನೊಳಗೆ ಇಟ್ಕೊಂಡಿದ್ರು. ಅವರ ಮುಂದೆ ಶರಣಾಗತಿಯನ್ನು ಹೊಂದಿದರೆ ಮಾತ್ರ ಉಳಿಗಾಲ. ಅವರ ಮುಂದೆ ಎದಿ ಶಟಸಿ ನಿಂತರೆ ಅವ್ರಿಗೆ ಎಂದೂ ಉಳಿಗಾಲಿಲ್ಲ. ಅಂತಹ ಕಾಳಿಯ ಸ್ವರೂಪ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು. ಸೋಮನಗೌಡನ ಮಾತು ಕೇಳಿ ಅವರ ಕ್ರೋಧಾಗ್ನಿ ಬಹಳ ಕಣ್ಣಿನೊಳಗೆ ಕಾಣಿಸ್ತಾ ಇತ್ತು. ಅವಾಗ ಸೋಮನಗೌಡ ಅಂದ, ಏ ಯಾವಲೇ ನೀ ನನ್ನ ದಿಟ್ಟಿಸಿ ನೋಡವ ಅಂದ. ಯಾವಣಿ ಹುಚ್ಚದರೇನ, ನಮ್ಮೂರಿಗೆ ಯಾರು ಯಾಕೆ ಬಂದಿರೋ, ಇಲ್ಲಿ ಯಾವ ಊರವ್ರು ನೀವು, ಹೋಗ್ರಿಲ್ಲ ಅದು ಮೊದಲು ಅಂತ ಹೇಳಿ ಬೇಯಾಕತ್ತ. ತಮ್ಮ ಮನೆಯಾಗಿರುವಂತಹ ಆಳು ಕಾಳುಗಳಿಗೆ ಹೇಳಿದ, ಏ ಇವ್ರು ಯಾರೋ ಹುಚ್ಚುಗಳು ಬಂದಾವ, ಏನೋ ಮಾಡ್ಲಾಕತ್ತಾವೋ, ಇವರಿಗೆ ಬಹಳ ಸೊಕ್ಕೆ ರೀತಿ, ಇವರು ಸೊಕ್ಕೆ ನಾವು ಮುರಿಸೋಣ, ಕಟ್ರಲೇ ಅವರಿಬ್ಬರನ್ನು ಕಂಬಕ್ಕೆ ತಗೊಂಡು ಬಾರಿ ಬಾರ್ಕೋಲ, ನಾಲ್ಕು ಬಡದಿವು ಅಂದ್ರೆ ತಾವು ಹಳೆ ನಾಯಿಗತಿ ಹೋಗ್ತಾರ ಅಂಥೇಳಿ ಸೋಮನಗೌಡ ಭಾಳ ಸಿಟ್ಟಿನಿಂದ ಮಾತಾಡಿಬಿಟ್ಟ. ಇನ್ನೇನು ನಾಗಲಿಂಗ ಮಹಾಸ್ವಾಮಿಗಳ ಕ್ರೋಧಾಗ್ನಿಯನ್ನು ಆ ಕಣ್ಣಲ್ಲಿ ಏನು ತೋರಿಸ್ತಾ ಇದ್ರು, ಶಾಪ ಕೊಡಬೇಕನ್ನುವಷ್ಟರೊಳಗೆ ಸೋಮನಗೌಡನ ತಂದೆ ಭೀಮನಗೌಡ ಎದುರಿಗೆ ಬಂದ. ಬಂದವನ, ಯಪ್ಪ ಯಪ್ಪ ಯಾವೂರವರು ನೀವು, ಯಾವೂರವರು ತಂದಾಗ ಶರೀಫ್ರು ಅಂದರು, ಇವರು ನಾಗಲಿಂಗ ಮಹಾಸ್ವಾಮಿಗಳು, ನಾನು ಶರೀಫ್ ಇದ್ದೇನೆ ಅಂತೇಳಿ. ಅವಾಗ ನಾಗಲಿಂಗ ಮಹಾಸ್ವಾಮಿಗಳು ಮತ್ತು ಶರೀಫರ ಬಗ್ಗೆ ಭೀಮನಗೌಡ ಸ್ವಲ್ಪ ತಿಳ್ಕೊಂಡಿದ್ದ, ಅವಂಗೆ ಸ್ವಲ್ಪ ವಿಷಯ ಗೊತ್ತಿತ್ತು, ಇವರು ಸಿದ್ಧಿ ಪುರುಷರು ಅದಾರ ಅಂಥೇಳಿ. ಅವಾಗ ಅವರಿಬ್ಬರು ಕಾಲ ಮ್ಯಾಗೆ ಬಿದ್ದುಬಿಟ್ಟ. ಇದನ್ನು ನೋಡಿ ಸೋಮನಗೌಡ ಅಂದ, ಅಪ್ಪಾಜಿ ಯಾಕೆ ಅವ್ರ ಕಾಲಿಗೆ ಬೀಳಕತ್ತಾರೆ, ಮೊದಲ ಹುಚ್ಚುಗಳದಾವು, ನಾಯಿ ಜಾತ್ರೆ ಮಾಡ್ತಾವ ಅಂತೇಳಿ ಹೆಂಗೆ ಮಾಡಕತ್ತಾವ ನೋಡ್ತೇಳೆ. ಅವಾಗ ಭೀಮನಗೌಡ ಅಂದ, ಏ ಬಾಯ ಮುಚ್ಚ, ನೀ ಮೊದಲು ಹುಚ್ಚದಿ ಅಂದ. ಅಪ್ಪಿದ್ದಾವ ಮಗಗಂದ, ನೀ ಮೊದಲು ಹುಚ್ಚದಿ, ಅವ್ರನ್ನ ಯಾರತ್ತ ತಿಳ್ಕೊಂಡಿದಿ, ಸಾಕ್ಷಾತ್ ಪರಮಾತ್ಮನ ಸ್ವರೂಪರಿದ್ದಾರೆ ಅವರು, ಗುರುದ್ವಯರು, ಅಂಥವರಿಗೆ ಮಾತಾಡಿ ಉಳಿಗಾಲ ಇಲ್ಲ. ಅವರು ಏನಾದರೂ ತಪ್ಪು ಅಂದಿದ್ದಿ ಅಂದರೆ, ಏನಾದರೂ ಮಾತಾಡಿದ್ದೆ ಅಂದರೆ ಪಟ್ನ ಅವರು ಬಂದು ಕಾಲಿಗೆ ಬೀಳು, ಕ್ಷಮಾಪಣೆ ಕೇಳು, ಇಲ್ಲಾಂದ್ರೆ ನೀ ಬದುಕೋದು ಬಹಳ ಬಿರಿ ಆಗ್ತೈತಿ ನೋಡು ಅಂತ ಹೇಳಿ ಅಂದರು. ಆವಾಗ ತಂದೆ ಮಾತಿನಂತೆ ಸೋಮನ ಗೌಡ ಏನು ಮಾಡಿಬಿಟ್ಟ ಅಂತಂದ್ರೆ, ನಂದು ತಪ್ಪಾಯ್ತ್ರಿ, ಕ್ಷಮಿಸ್ರಿ ಅಂಥೇಳಿ ನಾಗಲಿಂಗ ಮಹಾಸ್ವಾಮಿಗಳ ಕಾಲ ಮ್ಯಾಗೆ ಎರಗಿಬಿಟ್ಟ. ನೋಡ್ರಿ, ಗುರುವಿನ ಕೆಲಸ ದೇಹಿ ಅಂತ ಹೇಳಿ ಯಾರು ಬರ್ತಾರ ಅವರ ಪಾಲನೆ ಪೋಷಣೆ ಮಾಡೋದೇ ಗುರುವಿನ ಕೆಲಸ. ಗುರುವಿನ ವಿರುದ್ಧ ತಿರುಗಿ ನಿಂತರು ಗುರುವಿನ ಕೆಲಸ ಏನಪ್ಪ ಅಂತಂದ್ರೆ ಅವ್ರನ್ನ ಕಾಪಾಡೋದಾಗಿರ್ತೈತಿ. ಆದರೆ ಅತಿಯಾಗಿ ಗುರುವಿಗೆ ಸಿಟ್ಟು ಬರುವಂಗೆ ಮಾಡಕ್ಕೆ ಹೋಗಬಾರ್ದು. ಒಮ್ಮೆ ಗುರು ಸಿಟ್ಟು ಏರಿಬಿಟ್ಟ ಅಂದ್ರೆ ಮುಗಿದು ಹೋಯ್ತು. ಆ ಸಿಟ್ಟಿನಿಂದ ಅವನು ಏನು ಮಾಡ್ತಾನಲ್ಲ ಅದನ್ನು ಬಗೆಹರಿಸಲಕ್ಕ ಆ ಪರಮಾತ್ಮನ ಕೈಲೇನೂ ಸಾಧ್ಯ ಇಲ್ಲ. ಅವಾಗ ತಪ್ಪಾಯ್ತ್ರಿ, ಕ್ಷಮಿಸ್ರಿ ಗುರುದ್ವೈರ ಅಂಥೇಳಿ ಅವರ ಕಾಲಿಗೆ ಬಿದ್ದಾಗ ನಾಗಲಿಂಗ ಮಹಾಸ್ವಾಮಿಗಳ ಕ್ರೋಧಾಗ್ನಿ ಶಾಂತ ಆಕೋತ ಹೋಯ್ತು, ಶಾಂತ ಆಕೋತ ಹೋಯ್ತು. ಕಣ್ಣಲ್ಲಿ ಶಾಂತತೆಯ ರೂಪ ಕಾಣಿಸ್ತಾ ಬಂತು. ಅವಾಗ ಹೇಳ ಹೇಳ ಸೋಮನಗೌಡ ಹೇಳಂದ್ರು. ಕ್ಷಮಿಸ್ರಿ ಅಂದಾಗ ಭೀಮನಗೌಡ ಅಂದರು, ಅಪ್ಪ ಅವ ಏನೋ ತಿಳಿದ ತಪ್ಪು ಮಾಡಿದ್ರೆ ಅವನು ಕ್ಷಮ ಮಾಡು, ಹೊಟ್ಟೆ ಹಾಕು, ಮತ್ತು ನೀವು ಇದೇನು ಮಾಡಕತ್ತಿರಲ, ನಮಗೇನು ಅರ್ಥ ಆಗಲಿಲ್ಲರಿ, ಇದನ್ನು ಸ್ವಲ್ಪ ನಮಗೆ ಬಿಡಿಸಿ ಹೇಳ್ರಿ ಅಪ್ಪಾರ ಅಂಥೇಳಿ ಅಂದಾಗ ನಾಗಲಿಂಗ ಮಹಾಸ್ವಾಮಿಗಳಂದರು, ನಾಯಿ ಅಂದರೆ ಏನು ತಿಳ್ಕೊಂಡು ಬಿಟ್ಟಿದೀವೋ ಗೌಡ ನೀ ಅಂಥೇಳಿ, ನಾಯಿ ಅಂದರೆ ಏನು ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂಥೇಳಿ. ಗೌಡಿ ಏನು ತಿಳ್ಕೊಳವ, ನಾಯಿ ಅಂದ್ರೆ ನಾಯಿ ಅಂತ ತಿಳ್ಕೊಳವ, ಮತ್ತೇನು ತಿಳ್ಕೊಳವ. ಅವಾಗ ನಾಗಲಿಂಗ ಮಹಾಸ್ವಾಮಿಗಳಂದ್ರು, ನಾ ಅಂದ್ರೆ ನಾರಾಯಣ, ಈ ಅಂದ್ರೆ ಈಶ್ವರ, ನಾರಾಯಣ ಮತ್ತು ಈಶ್ವರನ ಸ್ವರೂಪವೇ ಈ ನಾಯಿ ಅಂದರು. ಅವಾಗ ಭೀಮನಗೌಡಗೆ ಬಹಳ ತಬ್ಬಿಬ್ಬಾದ, ಯಪ್ಪ ನಿಮ್ಮ ಮಾತಿನ ಅರ್ಥ ನನಗೆ ಆಗುವ ತೆಗೀತಿ, ಸ್ವಲ್ಪ ಇದನ್ನು ಬಿಡಿಬಿಡಿಸಿ ಹೇಳಿಬಿಟ್ರೆ ನನಗೆ ಚಂದಂಗೆ ತಿಳಿದಿತ್ತು ನೋಡ್ರಿ ಅಂಥೇಳಿ. ಆವಾಗ ನಾಗಲಿಂಗ ಮಹಾಸ್ವಾಮಿಗಳು ಉತ್ತರ ಕೊಡ್ತಾರೆ, 33 ಕೋಟಿ ಏನು ಜೀವರಾಶಿ ಅದಲ್ಲ, ಇದೆಲ್ಲವೂ ಏನಪ್ಪ ಅಂತಂದ್ರೆ ಈ ಪರಮಾತ್ಮನ ರೂಪವೇ,
ಎಲ್ಲಾ ಜೀವರಾಶಿಗಳಿಗೂ ಸರಿ ಸಮಾನವಾಗಿ ಅವನ ರೂಪ ಹಂಚಿ ಹೋಗಿಬಿಟ್ಟದೆ. ಇಂತಹ ರೂಪದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಜಾತಿಯನ್ನು ಹುಡುಕುತ್ತೀರಲ್ರೋ, ಈಶ್ವರ ಬೇರೆ ಮತ್ತು ನಾರಾಯಣ ಬೇರೆ ಅಂತೇಳಿ ಮಾಡಿ ಊರಾಗ ಜಾತೀಯತೆಯನ್ನು ಹಬ್ಬಿಸ್ಲಾಕತ್ತಿರಲ್ರೋ, ಯಾಕ್ರೋ ನಿಮಗೆ ಹೆಂಗೆ ಕಾಣಿಸ್ತೈತಿ ಅಂತೇಳಿ ಅಂದ್ರೆ ನಾಗಲಿಂಗ ಮಹಾಸ್ವಾಮಿಗಳು, ಸಕಲ ಜೀವರಾಶಿಗಳಲ್ಲೂ ಏಕಮೇವಾದ್ವಿತೀಯನಾದ ಪರಮಾತ್ಮನನ್ನು ಕಾಣುವುದೇ ನಿಜವಾದ ಧರ್ಮ. ನಾಯಿಯಲ್ಲೇ ನಾರಾಯಣನನ್ನು ಮತ್ತು ಈಶ್ವರನನ್ನು ಕಾಣಬೇಕು. ಆತ್ಮವತ್ ಸರ್ವಭೂತಾಣಿ, ಸಕಲ ಭೂತ ಕೋಟಿಗಳಲ್ಲೂ ತನ್ನಂತೆ ಕಾಣುವುದೇ ನಿಜವಾದ ಧರ್ಮ ಅಂಥೇಳಿ ನಾಗಲಿಂಗ ಮಹಾಸ್ವಾಮಿಗಳು ಆ ಗೌಡಗೆ ಮನವರಿಕೆ ಮಾಡ್ರು. ಅವಾಗ ಆ ಊರಿನ ಗೌಡ ಏನು ಮಾಡಿಬಿಟ್ಟ ಅಂದ್ರೆ, ಹೌದು, ನಿಜವಾದ ಧರ್ಮ ಅಂದ್ರೆ ಎಲ್ಲ ಜೀವರಾಶಿಗಳಲ್ಲಿ ಪರಮಾತ್ಮನನ್ನೇ ಕಾಣಬೇಕು, ಯಾವ ಈಶ್ವರ ಬ್ಯಾರೆ ಅಲ್ಲ, ಯಾವ ನಾರಾಯಣ ಬ್ಯಾರೆ ಅಲ್ಲ ಅಂಥೇಳಿ ಅವಾಗ ತಿಳ್ಕೊಂಡ. ಯಾಕಂತಂದು ನೋಡ್ರಿ, ಒಂದು ಸನ್ನಿವೇಶದೊಳಗೆ ಹೆಂಗೆ ಬರ್ತದೆ ಅಂತಂದ್ರೆ, ಒಬ್ಬವ ಭಾಳ ನಾರಾಯಣನ ಪ್ರೀತಿಸ್ತಿದ್ದ, ಈಶ್ವರನನ್ನು ತೆಗಳುತ್ತಿದ್ದ. ಏ, ನಾವು ವೈಷ್ಣವರು, ನಾರಾಯಣನ ಪೂಜೆ ಮಾಡೋರು ಅಂಥೇಳಿ ಮೆರೀತಿದ್ದ. ಅವಾಗ ದಿನಾಲೂ ಶಿವನಿಗೆ ಬಯ್ಯಾವ, ಶಿವ ಬರಬರಿಲ್ಲ, ಅವ ಪ್ರಳಯ ಮಾಡ್ತಾನೆ, ಅವ ಸಿಟ್ಟಿಗೇರಿ ಕಣ್ಣು ತೆಗೆದಂದ್ರೆ ಸರ್ವನಾಶ ಮಾಡ್ತಾನೆ, ಜೀವರಾಶಿಗಳ ಪಾಲನೆ ಪೋಷಣೆ ಮಾಡಾವಲ್ಲ, ಅವ ಹಂಗದಾನ ಹಿಂಗದಾನ ಅಂಥೇಳಿ ಸದಾ ಶಿವನನ್ನು ಬಯ್ಯಾವ. ನಾರಾಯಣನ ಪೂಜೆ ಮಾಡೋರು ನಾವು ಅಂಥೇಳಿ ಎದೆ ತಟ್ಕೊಂಡು ಹೇಳಾವ. ಹೀಗಿರುವಾಗ ಹರಿಹರೇಶ್ವರ ನೋಡ್ರಿ, ಹರಿಹರೇಶ್ವರನ ದೇವಸ್ಥಾನಕ್ಕೆ ಒಂದು ಕಡೆ ಅವನು ಹೋದಾಗ ಹರಿಹರೇಶ್ವರನ ಮೂರ್ತಿ ಇತ್ತು. ಅಂದ್ರೆ ಹರಿ ಮತ್ತು ಹರ, ಶಿವ ಮತ್ತು ನಾರಾಯಣ ಮೂರ್ತಿ ಒಂದೇ ಕಲ್ಲಿನೊಳಗಿತ್ತು. ಅವಾಗ ಅವಂಗ ನಮಸ್ಕಾರ ಮಾಡೋ ಸಂದರ್ಭ ಬಂತು. ಅವಾಗ ಏನು ಮಾಡವ, ನಾರಾಯಣಗಟ್ಟ ನನ್ನ ನಮಸ್ಕಾರ, ಶಿವನಿಗೆ ಬೇಡ, ಶಿವ ಬಾದದನ ಹಂಗದನ ಹಿಂಗದನ ಅಂತೇಳಿ ಬರೇ ಶಿವನ ಬಗ್ಗೆ ಮಾತಾಡಕತ್ಬಿಟ್ಟ. ಅವಾಗ ಅಭಿಷೇಕ ಮಾಡ್ರಿ ಅಂಥೇಳಿ ಅಲ್ಲಿರುವಂಥ ಅರ್ಚಕರು ಅವಂಗ ಕರೆದು ಅಭಿಷೇಕ ಮಾಡೋ ಅವಕಾಶ ಮಾಡಿಕೊಟ್ರು. ಅವಾಗ ಏನು ಮಾಡಿದಂದ್ರೆ, ಶಿವನ ಮ್ಯಾಗ ಒಂದು ಸ್ವಲ್ಪ ಅಭಿಷೇಕ ಬೀಳತಕ್ಕದ್ದಲ್ಲ, ಬರೇ ನಾರಾಯಣ ಮ್ಯಾಗ ಬೀಳ್ಬೇಕದ, ಬರೇ ನಾರಾಯಣಗೆ ಅಷ್ಟೇ ಅಭಿಷೇಕ ಮಾಡ್ತಾನಂಥೇಳಿ ಅಭಿಷೇಕ ಮಾಡಕತ್ತ. ಶಿವ ಮತ್ತೆ ಹಂಗದನ ಹಿಂಗದನ, ಅವ್ನು ಚಲೋ ಇಲ್ಲ ಕೆಟ್ಟದನೋ, ಮಂದಿಗೆ ಏನಪ್ಪ ಅಂತಂದ್ರೆ ಪ್ರಳಯ ಮಾಡ್ತಾನೋ, ಸರ್ವನಾಶ ಮಾಡ್ತಾನೋ, ಕ್ರೋಧಾಗ್ನಿ ಕಣ್ಣಿನೊಳಗೆ ತುಂಬಿಕೊಂಡನೋ, ಪಾಲನೆ ಪೋಷಣೆ ಮಾಡಂಗಿಲ್ಲ ಅಂಥೇಳಿ ಬರೆಯವೇ. ಹಿಂಗೆ ಅವ ಬೈಕೋಂತ 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 ಜೀವನ, ಇಡೀ ಜೀವನವನ್ನೆಲ್ಲ ಸವಿಸ್ತಾ ಇದ್ದ. ಅಂತ್ಯಕಾಲ ಬತ್ತು, ಅಂತ್ಯಕಾಲ ಬಂದಾಗ ನಾನು ಹೋಗ್ತನಪ್ಪ ನಾರಾಯಣ ನನ್ನ ಕರ್ಕೋ ಅನ್ನಕತ್ತ. ನಾ ಹೋಗ್ತನ ನಾರಾಯಣ ಕರ್ಕೋ ಅಂದಾಗ ನನಗೆ ಪ್ರತ್ಯಕ್ಷ ಆಗು ಪ್ರತ್ಯಕ್ಷ ಆಗು ಪ್ರತ್ಯಕ್ಷ ಆಗ ಅಂಥೇಳಿ ಬೇಡ್ಕೋ ಹಾಕತ್ತ. ವಿಚಿತ್ರ ಏನಾಯಿತು ಅಂದ್ರೆ, ಪ್ರತ್ಯಕ್ಷ ನಾರಾಯಣ ಆಗಲಿಲ್ಲ, ಶಿವ ಆದ. ತೊಗೋ ಇದೇನು ಬಂತಪ್ಪ, ಇವು ನಾವು ಯಾವ ಬ್ಯಾಡ ಅಂತ ಅವ ಬಂದ ಅಂಥೇಳಿ. ಅವಾಗೂ ಮತ್ತು ಶಿವ ಹಂಗ ಹಂಗ ನೀ ಬಾದದಿ, ನೀ ಯಾಕೆ ಬಂದಿ, ನಾರಾಯಣ ಬರಬೇಕಾಗಿತ್ತು, ನಾವು ನಿನಗೆ ನಾವು ಸೇರಂಗಿಲ್ಲ ಹಂಗೆ ಹಂಗಂತ ಬೈಯಾಕತ್ಬಿಟ್ಟ. ಅವಾಗ ಶಿವ ಅಂದ, ನೀನು ನಾರಾಯಣ ಬೇಕಂಥೇಳಿ ಬಯಸಿದ್ದಿ ಖರೆ, ಆದರೆ ನೀನು ನಾರಾಯಣನ ನಾಮಸ್ಮರಣೆಯನ್ನು ಮಾಡೋದು ಬಿಟ್ಟು ನಾರಾಯಣನಕ್ಕಿಂತ ಹೆಚ್ಚಿಗೆ ನನ್ನ ನೆನಪು ಮಾಡ್ತಿದ್ದಿ, ನಾರಾಯಣಕ್ಕಿಂತ ಹೆಚ್ಚಿಗೆ ನೀನು ನನ್ನ ನೆನಪು ಮಾಡ್ತಿದ್ದಿ, ಕುಂತರು ನಿಂತರು ನನ್ನ ನೆನೆಸ್ತಿದ್ದಿ, ಕುಂತರು ನಿಂತರು ನನ್ನ ಏನಪ್ಪ ಅಂತಂದ್ರೆ ಬೈತಿದ್ದಿ, ನಾರಾಯಣನ ಒಂದು ದಿವಸವೂ ನೆನೆಸಲಿಲ್ಲ ಲೋನಿ ಅಂಥೇಳಿ ಶಿವ ಅಂದ. ಅವಾಗ ನೋಡ್ರಿ, ಅವಾಗ ತನ್ನ ತಪ್ಪಿನ ಅರಿವಾಯ್ತು ಅವಂಗ. ಹೌದಲ್ಲ, ನಾನು ಕಾಯಂ ನಿನಗೆ ಬೈಕೋತ ಬನ್ನಿ, ನಿಂದ ಧ್ಯಾನವನ್ನು ಮಾಡಿನಿ, ನಾರಾಯಣನ ಧ್ಯಾನವನ್ನು ನಾನು ಮಾಡಲೇ ಇಲ್ಲ ಅಂದ. ಅವಾಗ ಶಿವ ಅಂದ, ಹರಿಹರದಲ್ಲಿ ಭೇದವನ್ನು ಯಾಕೆ ಕಾಣ್ತೀಯೋ, ನಾವಿಬ್ಬರು ಎಲ್ಲ ಒಂದೇ ಅಂದ. ಅವಾಗ ತಪ್ಪಾಯಿತು ತಂದೆ, ನನಗೆ ಕ್ಷಮಿಸಿಬಿಡಿ ಅಂಥೇಳಿ ಶಿವನ ಕಾಲ ಮೇಲೆ ಎರಗಿದ. ಶಿವ ಅವಂಗ, ನಡಿಯನ್ನು ಸಾಕು, ನಿನಗೆ ಮುಕ್ತಿ ಶಕ್ತಿ ಇಲ್ಲದ ನಡಿ ಅಂದ. ನೋಡ್ರಿ, ನಾವು ಯಾರು ತೆಗಳ್ತೀವಿ ಅಂತೇಳಿ ಹೋಗ್ತೀವಲ್ಲ, ಅವ್ರದ ವಿಚಾರ ನಾವು ಭಾಳ ಮಾಡ್ತೀವಿ. ಯಾರನ್ನ ಪ್ರೀತಿಸ್ಬೇಕಂತೇಳಿ ನಾವು ಅತ್ತೀವಲ್ಲ, ಅವ್ರನ್ನ ನಾವು ಬಿಡ್ತೀವಿ. ಇದ ನೋಡ್ರಿ ವಿಚಿತ್ರ ಸೃಷ್ಟಿ ನಿಯಮ, ಎಷ್ಟು ವಿಚಿತ್ರ ಐತೆ ನೋಡ್ರಿ. ಹಿಂಗೆ ನಾಗಲಿಂಗ ಮಹಾಸ್ವಾಮಿಗಳು ಹರಿಹರದಲ್ಲಿ ಭೇದವನ್ನು ಕಾಣಬೇಡ್ರಿ, ಸಕಲ ಜೀವರಾಶಿಗಳಿಗೆ ಧರ್ಮ ಒಂದೇ, ಧರ್ಮಕ್ಕೆ ಯಾವುದೇ ಜಾತಿ ಮತ ಪಂಥಗಳ
ಕಟ್ಟಲೆಗಳು ಇಲ್ಲ, ನಿಜವಾದ ಧರ್ಮಕ್ಕೆ ಭಕ್ತಿ ಒಂದೇ ಸಾಕು, ಭಕ್ತಿಯಿಂದಲೇ ಮುಕ್ತಿ, ಅದೇ ನಿಮಗೆ ಏನಪ್ಪ ಅಂತಂದ್ರೆ ಸನ್ಮಾರ್ಗಕ್ಕೆ ಒಯ್ತೈತಿ ಅಂಥೇಳಿ ಕುಂದಗೋಳದಾಗ ಸಾರಿ ಹೇಳಿದ ನಂತರ ಅಲ್ಲಿಗೆ ಆ ಕಾಲ ಭೈರವನ ಜಾತ್ರೆ ಏನು ಮಾಡ್ತಿದ್ರು, ನಾಯಿ ಮೆರವಣಿಗೆಯನ್ನು ಏನು ಮಾಡ್ತಿದ್ರು, ಅದನ್ನು ನಾಯಿ ಕುಣಿಕಿ ಉಚ್ಚಿಕಿಸಿಂದ ಬಿಟ್ಟುಬಿಟ್ರು, ನಾಯಿ ಹೊಡ್ಕೋಂತ ಹೋಗಿಬಿಡ್ತು. ಅಲ್ಲಿರುವ ಜನರಿಗೆಲ್ಲ ಬುದ್ಧಿ ಬೆಟ್ಟಾತು, ನಾವು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ಎಲ್ಲರೂ ನಾವು ಒಂದಾಗಿರೋನು ಅಂಥೇಳಿ ಎಲ್ಲರೂ ಏಕತೆಯ ಸಮಾನತೆಯ ಮಂತ್ರವನ್ನು ಸಾರ್ಲಿಕ್ಕೆ ಚಾಲೂ ಮಾಡಿರು. ಹಿಂಗೆ ಗುರುದ್ವಯರು ನೋಡ್ರಿ ಒಂದೊಂದು ಊರಿಗೆ ಹೋಗಿ ಹೋಗಿ ಒಂದೊಂದು ಲೀಲೆಗಳನ್ನು ಮಾಡ್ತಿದ್ರು. ನಾಗಲಿಂಗ ಮಹಾಸ್ವಾಮಿಗಳ ಲೀಲೆಯನ್ನು ಹೇಳಬೇಕಾ, ಶರೀಫರ ಲೀಲೆಗಳನ್ನು ಹೇಳಬೇಕಾ, ಮಡಿವಾಳ ಜನವರ ಲೀಲೆಗಳನ್ನು ಹೇಳಬೇಕಾ, ಹೇಳ್ಕೊಂತ ಹೋದ್ರೆ ದಿನಗಳ ಸಾಲಲ್ಲ, ವರ್ಷಗಳೇ ಸಾಲಲ್ಲ. ಅಷ್ಟು ಅದ್ಭುತ ತಮ್ಮ ಜೀವನವನ್ನು ಅವರು ಲೀಲೆಗಳನ್ನು ಮಾಡಬೇಕಂತ ಹೋದವರಲ್ಲ, ತಮ್ಮ ಬದುಕಿನುದ್ದಕ್ಕೂ ಏನು ಮಾಡ್ತಾರಲ್ಲ ಅವೆಲ್ಲವುಗಳು ಲೀಲೆಗಳಾಗಿ ಜನರಿಗೆ ತೋರ್ತಾ ಇದ್ದು ಜನರ ಸನ್ಮಾರ್ಗಕ್ಕೆ ಹೋಗುತ್ತಿದ್ದರು. ಇಂತಹ ಮಹಾಪುರುಷರು ಈಗಿಲ್ವಲ್ಲ, ಈಗೆಲ್ಲ ಹುಟ್ಟುವುದಿಲ್ವಲ್ಲ, ಈಗೆಲ್ಲ ಏನಪ್ಪಾ ಅಂತಂದ್ರೆ ಇಂಥ ಕಾರ್ಯಗಳನ್ನು ನಡೀತಿಲ್ವಲ್ಲ ಅನ್ನೋದೇ ಒಂದು ಕಷ್ಟ. ಇಂಥ ಎಲ್ಲ ಪುರುಷರು ಇನ್ನೇನು ಕಲಿಯುಗದ ಅಂತ್ಯ ಆಯಿತು ಅಂತ್ಯ ಆಯಿತು ಅಂತ ಎಲ್ಲ ಕಾಲಜ್ಞಾನದೊಳಗೆ ಬರ್ತದೆ. ಪರಮಾತ್ಮ ಏನಪ್ಪಾ ಅಂತಂದ್ರೆ ಸಂಭವಾಮಿ ಯುಗೇ ಯುಗೇ ನಾನು ಬಂದ ಬರ್ತೀನಿ ಅಂತಾನೆ. ಅದು ಯಾವ ರೂಪದಾಗ ಬರ್ತಾನೆ, ಗುರುವಿನ ರೂಪದೊಳಗೆ ಬರ್ತಾನೋ, ಕಲ್ಕಿ ಅವತಾರದೊಳಗೆ ಬರ್ತಾನೋ, ಆ ದರ್ಶನವನ್ನು ನಮಗೆ ಭಾಗ್ಯವನ್ನು ಕೊಟ್ಟಾನೋ ಇಲ್ಲೋ ಅದೆಲ್ಲ ಯಾರಿಗೆ ಗೊತ್ತ್ರಿ, ಯಾರಿಗೆ ಗೊತ್ತು? ಇರುವಷ್ಟು ದಿವಸ ದಾನ ಧರ್ಮಗಳನ್ನು ಮಾಡ್ಕೊತ, ಸತ್ಕಾರ್ಯಗಳನ್ನು ಮಾಡ್ಕೊತ, ಜನರೊಂದಿಗೆ ಪ್ರೀತಿ ಸ್ನೇಹ, ಬಂಧು ಬಾಂಧವರಿಗೊಂದಿಗೆ ಸ್ನೇಹ ಪ್ರೀತಿಯನ್ನು ತೋರಿಸ್ತಾ ನಮ್ಮ ಜೀವನವನ್ನು ಆನಂದದಿಂದ ಭಕ್ತಿ ಮಾರ್ಗದೊಳಗೆ ಕಳೀರಿ. ಭಕ್ತಿ ಮಾರ್ಗದೊಳಗೆ ಯಾರು ಇರ್ತಾರಲ್ಲ ಅವರು ಎಲ್ಲವನ್ನ ಬದಲಾಯಿಸಿಕೊಳ್ಳುವಂಥ ಶಕ್ತಿಯನ್ನು ಪಡ್ಕೋತಾರೆ. ಸ್ವಲ್ಪ ದಿನದಲ್ಲಿ ಭಕ್ತಿ ಇರಲಿ, ಜೀವನದೊಳಗೆ ಭಕ್ತಿ ಇರಲಿ ಅಂತ ಹೇಳ್ತಾ ಇನ್ನೂ ಹಲವಾರು ಸಾಕಷ್ಟು ವಿಷಯಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪಪಡಿಸ್ತೀನಿ. ಹಲವಾರು ವಿಷಯಗಳನ್ನು, ಗುರುಗಳ ಚರಿತ್ರೆಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.